ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಬನ್ನಿ, ಇವತ್ತು ನಮ್ಮ ಮನೆಯವರು ಹೋಟ್ಲಲ್ಲಿ ಮೆಣಸಿನ್ಕಾಯಿ ಮಾಡ್ತಾ ಇದ್ದಾರೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಬನ್ನಿ, ಅದನ್ನು ಹೇಗೆ ಮಾಡಿದ್ದಾರೆ, ಅದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಫ್ರೆಂಡ್ಸ್, ಅರ್ಧ ಕೆ ಜಿಯಷ್ಟು ಹಸಿಕಡಲೆ ಇಟ್ಟು ಜಡ್ಡಿ ಮಾಡ್ಕೊಂಡಿರೋದು. ರುಚಿಗೆ ತಕ್ಕಷ್ಟು ಅಂದರೆ 1 ಟೇಬಲ್ಸ್ಪೂನ್ ಅಷ್ಟು ಸಣ್ಣ ಉಪ್ಪು, ಮತ್ತು 1 ಚಿಟಿಕೆ ಸೋಡಾ, ಮತ್ತು 1 ಟೇಬಲ್ಸ್ಪೂನ್ ಅಷ್ಟು ಓಂಕಾಳು. ಇದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊಬೇಕು. ಗಟ್ಟಿನೂ ಅಲ್ಲದೆ ತೆಳುವು ಅಲ್ಲದೆ ಮೆಣಸಿನ್ಕಾಯಿಗೆ ಹತ್ಕೊಳ್ಳೋ ಹಾಗೆ ಒಂದು ಅದಕ್ಕೆ ಕಲಸ್ಕೊಬೇಕು. ಅರ್ಧ ಕೆ ಜಿಯಷ್ಟು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದಾರೆ, ಅದನ್ನು ಹಿಂದ್ಗಡೆ ಈ ಥರ ಓಪನ್ ಮಾಡಿ ಕಟ್ ಮಾಡಿ ಇಟ್ಕೊಬೇಕು. ಹಾಗೆ ಮಾಡೋದ್ರಿಂದ ಸಿಡಿಯೋ ಚಾನ್ಸಸ್ ಇರುತ್ತೆ. ಇವಾಗ 1 ಸೌಟಷ್ಟು ಕಾದಿರೋ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಎಣ್ಣೆ ಕಾದಿದೆ. ಇವಾಗ ಮೆಣಸಿನ್ಕಾಯಿ ಬಿಡೋ ಮೆಥಡ್ ನೋಡ್ಕೊಳ್ಳೋಣ, ಬನ್ನಿ ಹೇಗೆ ಮಾಡ್ತಾರೆ ಅಂತ. ಫ್ರೆಂಡ್ಸ್ ನೋಡಿ, ನಮ್ಮ ಮನೆಯವರು ಮಾಡ್ತಾ ಇದ್ದಾರೆ. ಮೊದಲು ತುದಿ ಕಟ್ ಮಾಡಿರ್ತೀವಲ್ಲ, ಅದನ್ನ ಹಿಟ್ಟಲ್ಲಿ ಅದ್ದಿ ಆಮೇಲೆ ಅದನ್ನ ಹಿಟ್ಟೆಲ್ಲ ಫುಲ್ ಮುಳುಗಿಸಿ ಎಣ್ಣೆಯಲ್ಲಿ ಈ ಥರ ಬಿಡ್ತಾ ಇದೆ. ಎಲ್ಲ ಒಂದೇ ಅಳತೆಗೆ ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ಬರ್ತೀವಿ ನೋಡಿ. ಇದೇ ಮೆಥಡಲ್ಲೇ ಎಲ್ಲವನ್ನು ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಒಂದೇ ಸೈಜಲ್ಲಿ ಬರ್ತಾ ಇದ್ದಾರೆ ನೋಡಿ. ಮೆಣಸಿನ್ಕಾಯಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಯಾವುದೇ ಊಟದ ಜೊತೆ ಆದರೂ ಸೈಡ್ ಡಿಶ್ ಆಗಿ ಮೆಣಸಿನ್ಕಾಯಿ ಎಷ್ಟು ಇಷ್ಟ ಆಗುತ್ತೆ, ಊಟದ ರುಚಿನೂ ಹೆಚ್ಚುತ್ತೆ ಅಂತ ಹೇಳ್ಬೋದು. ಫ್ರೆಂಡ್ಸ್ ನೋಡಿ, ಕೆಳಗಡೆ ಎಲ್ಲ ಬೆಳೀತಾ ಇದೆ. ಇವಾಗ ಅದನ್ನೆಲ್ಲ ತಿರುಗಿಸಿ ಹಾಕೊಳ್ತಾ ಇದ್ದಾರೆ. ಫ್ರೆಂಡ್ಸ್, ಈ ಮಿರ್ಚಿ ರೆಸಿಪಿ ನಿಮಗೆ ಇಷ್ಟ ಆಯ್ತಲ್ವಾ? ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗೆ ಬಂದಿದೆ ಅಂತ ಅಲ್ಲಿ ಕಮೆಂಟಲ್ಲಿ ತಿಳಿಸಿ. ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.